ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಸಾಮಾನ್ಯ ಸಭೆ ಬಹಿಷ್ಕರಿಸಿದ ವಿರೋಧ ಪಕ್ಷದ ತಾಲೂಕು ಪಂಚಾಯಿತಿ ಸದಸ್ಯರು. ಇಲ್ಲಿನ ತಾಲೂಕು ಪಂಚಾಯಿತಿಯಲ್ಲಿ ಇಂದಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರದ ಅವಧಿಯಲ್ಲಿ ಲಕ್ಷಾಂತರಗಳು ಭಾರೀ ಭ್ರಷ್ಟಾಚಾರ ನಡೆಸಿದ್ದು ಈ ಬಗ್ಗೆ ತನಿಖೆ ಆಗಬೇಕೆಂದು ಮುರುಗಮಲ್ಲ ತಾಲೂಕು ಪಂಚಾಯಿತಿ JDS ಸದಸ್ಯ ಕೆ ನರಸಿಂಹರಾಜು ಆಗ್ರಹಿಸಿದರು. ಅವರು ಸಾಮಾನ್ಯ ಸಭೆಯ ಬಹಿಷ್ಕರಿಸಿ ಹೊರಬಂದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ, ಇಂದು ಸಭೆ 11:30 ಪ್ರಾರಂಭವಾಯಿತು. 2019-20 ಸಾಲಿನ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಭೆ ಇತ್ತು. ಇದರಲ್ಲಿ ಕಾಮಗಾರಿಗಳೇ ನಡೆದಿಲ್ಲ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಆರ್ಕೆ ಉತ್ತರಗಳು ನೀಡಿದ್ದರಿಂದ ಸಭೆ ಬಹಿಷ್ಕರಿಸಿ ಬಂದಿರುವುದಾಗಿ ಹೇಳಿದರು. ಕಳೆದ 4 ವರ್ಷಗಳಿಂದ ನಮ್ಮ ಕ್ಷೇತ್ರಕ್ಕೆ ಸರಿಯಾದ ಅನುದಾನ ನೀಡಿಲ್ಲ. ಕೊಟ್ಟಿದ್ದರೂ ಎಲ್ಲವೂ ಬೋಗಸ್. ಸರ್ಕಾರ ನೀಡಿರೋದನ್ನೆಲ್ಲ ಅದರಲ್ಲಿ ಅರ್ಧ ಜನಗಳಿಗೆ ಸೇರಿಲ್ಲ. ಎಲ್ಲವೂ ಅವ್ಯವಹಾರವಾಗಿದೆ. ಅದಕ್ಕೆ ನಾವು ಸಭೆಯನ್ನು ಬಹಿಷ್ಕರಿಸಿ ಬಂದಿರುವುದಾಗಿ ರಾಜಣ್ಣ ಹೇಳಿದರು. ಕಳೆದ 4 ವರ್ಷಗಳಿಂದ ಸಭೆಗಳಲ್ಲಿ ಪ್ರತಿಭಟನೆ ಮಾಡಿದರೂ ಪ್ರಯೋಜನವಾಗಿಲ್ಲ. ನಮ್ಮ ನಾಯಕರೊಂದಿಗೆ ಪ್ರತಿಭಟನೆ ಮಾಡುತ್ತೇವೆ. ಈ ಬಗ್ಗೆ ಇಒ ಮತ್ತು ಸಿಇಒವರೆಗೂ ಪತ್ರ ಸಹ ಬರೆಯುತ್ತೇವೆ ಎಂದರು. ಅವ್ಯವಹಾರ ನಡೆದಿದೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರೆ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ನಡಂಪಲ್ಲಿ ಶ್ರೀನಿವಾಸ್ ಅವರು ಅವ್ಯವಹಾರವನ್ನು MLA MP CM ಅವರ ಹೆಸರುಗಳನ್ನು ಪ್ರಸ್ತಾಪಿಸುವ ಮೂಲಕ ಅವ್ಯವಹಾರದ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವ ಬಗ್ಗೆ ಮಾತನಾಡುತ್ತಾರೆ ಎಂದರೆ ಇವರೇ ದೊಡ್ಡ ಭ್ರಷ್ಟರು ಎಂದು ಆರೋಪಿಸಿದವರು. ಅವ್ಯವಹಾರ ಮಾಡಿರುವುದೇ ಇಂದಿನ ಮಾಜಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು. ಇವರ ಅವಧಿಯಲ್ಲಿ ಬಹು ದೊಡ್ಡ ಕರ್ಮಕಾಂಡ ನಡೆದಿದೆ ಎಂದು ನೇರ ಆರೋಪ ಮಾಡಿದ ರಾಜಣ್ಣ, ಜಿಲ್ಲಾ ಪಂಚಾಯಿತಿ ಸಿಇಒರವರು ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ನಡಂಪಲ್ಲಿ ಶ್ರೀನಿವಾಸರವರು, ನಾವು ಅಕ್ರಮ ಏನೂ ಮಾಡಿಲ್ಲ, ವಿನಾಕಾರಣ ನಮ್ಮ ಮೇಲೆ ರಾಜಣ್ಣ ಅವರು ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೇಳಿದರು 11:30 ಕರೆಕ್ಟ್ ಎಕ್ಸಾಕ್ಟ್ ಇದ್ವಿ. 11:30 ಬಂದರು ಅಧ್ಯಕ್ಷರು ಮತ್ತು ಯುವ ಸಾಹೇಬರು. ಬಂದರೆ ಅಲ್ಲಿ 19:20 ಸಾಲಿನಲ್ಲಿ ಕಾಮಗಾರಿಗಳು ಪ್ರಗತಿಶೀಲನಾ ಸಭೆ ಅಂತ ಇತ್ತು. ಮೊದಲನೇ 1 ನಂಬರಲ್ಲಿ ಅಲ್ಲಿ ನೋಡಿದಾಗ ಅಲ್ಲಿ ಕಾಮಗಾರಿಗಳು ನಡೆದಿಲ್ಲ. ಎಲ್ಲ ಮಿಸ್ಗೈಡ್ ಮಾಡಿ ಬಿಲ್ಗಳೆಲ್ಲ ಮಾಡ್ಕೊಂಡು ಆಮೇಲೆ ಜಿಲ್ಲಾ ಪಂಚಾಯಿತಿ ಇದೇ ಆಗಿರೋ ಪ್ಲ್ಯಾನ್ ಅಪ್ರೂವಲೇ ಆಗಿರಲ್ಲ. ಅದಕ್ಕೆಲ್ಲ 19:20 18:19 ಇದಾಗೆಲ್ಲ ಇದು ಮಾಡಿ ಅದನ್ನು ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ನಮ್ಗೆ ಅನುದಾನ 4 ವರ್ಷದಿಂದ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನಗಳೇ ಕೊಟ್ಟಿಲ್ಲ. ಕೊಟ್ಟಿದ್ರು ಕೂಡ ಯಾವುದೋ ಎಲ್ಲ ಹಾಕಿರ್ತಾರೆ, ಅವರೇ ನರಗಾದ ಮಾಡಿರ್ತಾರೆ, ಅದಕ್ಕೆ ಬಿಲ್ ಮಾಡ್ಕೊಂಡಿರ್ತಾರೆ. ಎಲ್ಲ ಬೋಗಸ್, ಎಲ್ಲ ಅವ್ಯವಹಾರ ಜಾಸ್ತಿ ಇದೆ ತಾಲೂಕು ಪಂಚಾಯಿತಿ. ಇದು ಹೇಳಬೇಕು ಅಂದರೆ ಗೌರ್ಮೆಂಟ್ ಕೊಟ್ಟಿರೋ ಸರ್ಕಾರ ಏನು ಕೊಟ್ಟಿದೆ ಅದರಲ್ಲಿ ಅರ್ಧ ಕೂಡ ಊರುಗಳಿಗೆ ಜನಗಳು ಸೇರಿರಲ್ಲ. ಅಷ್ಟು ಮಿಸ್ಯೂಸ್ ಮಾಡಿದ್ದಾರೆ. ಅದನ್ನು ಪ್ರತಿಭಟನೆ ಮಾಡಿ ಹೊರಗಡೆ ಬಂದು ನಾವು ನಮ್ಮ ಎಲ್ಲ ವಿರೋಧ ಪಕ್ಷ ಸದಸ್ಯರೆಲ್ಲರೂ ಹೊರಗಡೆ ಬಂದಿದ್ದೀವಿ. ಇನ್ನು ಪ್ರತಿಭಟನೆ ಮಾಡ್ತೀವಿ. ಇವ ಸಾಹೇಬ್ರಿಗೂ ಲೆಟ್ರ್ ಕೊಡ್ತಾ ಇದ್ದೀವಿ, ಮತ್ತು ಸಿಒ ಮೇಡಮ್ವರೆಗೂ ಲೆಟ್ರ್ ಕೊಡ್ತಾ ಇದ್ದೀವಿ. ಇದು ಮತ್ತು ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ನಾಯಕರತ್ವ ಮಾತಾಡಿ ಹೋರಾಟ ಮಾಡೋದಕ್ಕೆ 4 ವರ್ಷದಿಂದ ಮಾಡ್ಕೊಂಬರ್ತಾನೆ ಇದ್ದೀವಿ, ಪ್ರತಿಭಟನೆ ಮಾಡ್ಕೊಂಬರ್ತಾನೆ ಇದ್ದೀವಿ. ಆದರೂ ಇವ್ರು ಯಾರಿಗೂ ದಪ್ಚರ್ಮ, ಇವ್ರಿಗೆಲ್ಲ ಯಾರು ಸೀರಿಯಸ್ ತೊಗೊಳೋದಿಲ್ಲ. ಮಾಮೂಲಿ ಆಗ್ಬಿಟ್ಟು ನಾವು ಮಾಮೂಲಿ ಹೇಳ್ತೀವಿ, ಅವ್ರು ಕೇಳ್ತಾರೆ ಅಷ್ಟೇ. ಶಾವಾಗಿದೆ ಅವ್ರಿಗೆ. ಮಾಧ್ಯಮಗಳು ಸುಮಾರು ಬಂದಿದೆ, ಎಲ್ಲ ಈ ಥರ ನಡೀತಾರೆ, ಅವ್ಯವಹಾರ ನಡೀತಾರೆ, ನಿಮಗೂ ಎಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಅವ್ಯವಹಾರ ನಡೆದಿದೆ ಅಂದರೆ ಇವರು MLAದು MPದು ಮತ್ತು ಇವರು CM ಲೆವೆಲ್ಗೆ ಮಾತಾಡಿದ್ರು. ಅವರು ಅಲ್ಲಿಗೆ ಅವರು ನಿಜವಾಗ್ಲೂ ಭ್ರಷ್ಟ. ಅವರೇ ಫಸ್ಟು ಅವರೇ ಎಲ್ಲ ಅವ್ಯವಹಾರ ಮಾಡಿರೋದು ಅವರೇ. ಅವ್ರ ಅಷ್ಟು ಇಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು, ಸದಸ್ಯರ ಬಗ್ಗೆ ಮಾತ್ರ ಮಾತಾಡಬಾರ್ದು. ಇವರ ತಾಲೂಕು ಸದಸ್ಯರು ಮಾತಾಡಬೇಕಾಗಿತ್ತು. ನಿಜ ಹೇಳ್ತೀನಿ, ಇದರಲ್ಲಿ ಇನ್ವಾಲ್ವ್ ಆಗಿರೋದೇ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರು. ಹಾಲಿ ಅಧ್ಯಕ್ಷರು ನಮ್ಮಿನ್ನ ಏನೋ ಅದು ಇನ್ನೂ ಗೊತ್ತಿಲ್ಲ, ಇರೋದು ಹೇಳ್ಬೇಕು. ನಮ್ಗೆ ಇಲ್ಲದೇ ಮಾತಾಡೋಕ್ಕಾಗಲ್ಲ. ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರದೇ ಕರ್ಮ ಕಾಂಡ ನಮ್ಮ ಚಿಂತಾಮಣಿ ತಾಲೂಕಲ್ಲಿ. ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋದರೆ ಅವರು ನಮ್ಮ ಬೇರೆ ಥರ ಮಾಡ್ತಾರೆ, ಇದನ್ನೇ ಬೇರೆ ಡಿವೈಡ್ ಮಾಡೋಕೆ ಹೋಗ್ತಾರೆ. ಅದರಿಂದ ತನಿಖೆ ಆಗಬೇಕು. ಸಿಒ ಮೇಡಮ್ ಅವರು ಇದನ್ನೇ ಕಂಪ್ಲೇಂಟ್ ತಿಳ್ಕೊಂಡ್ರೆ ಪರವಾಗಿಲ್ಲ, ಬೇಕಾದ್ರೆ ಮಾಧ್ಯಮಗಳು ಬರೋದು ಕಂಪ್ಲೇಂಟ್ ತಿಳ್ಕೊಂಡ್ರೆ ಪರವಾಗಿಲ್ಲ. ಫಸ್ಟ್ ಇದನ್ನು ಕ್ರಮ ತಗೋಬೇಕು ಅಂತ ಸಿಒ ಮೇಡಮ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನಡಂಪಲ್ಲಿ ಶ್ರೀನಿವಾಸ, ಈಗ ಮಾಜಿ ಉಪಾಧ್ಯಕ್ಷರು ನಡಂಪಲ್ಲಿ ಶ್ರೀನಿವಾಸ್ ಅವರು, ನಾವು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಬೇಕಾದ್ರೆ ಬಿಲ್ಗಳು ಈ ಥರ ಆಗಿದೆ ಮಿಸ್ಗೈಡ್ ಆಗಿ ಹೇಳ್ಬೇಕಾದ್ರೆ ಮಧ್ಯೆ ಎದ್ಬಿಟ್ರು ಎದ್ಬಿಟ್ಟು ನಮ್ಗೆ ಆ ಥರ MPA ಪಂಡಂಗಿದೆ, MLA ಪಂಡಂಗಿದೆ, ಸರ್ಕಾರಗಳು ಹಿಂಗಿದ್ದಾವೆ. ಹೆಚ್ಚಿಗೆ ಪ್ರಧಾನಮಂತ್ರಿಯವರು ಕೊಟ್ಟೋಗ್ಬಿಟ್ರು, ಇವರು ಇವ್ರ ಲೆವೆಲ್ ಮಾತಾಡಲೇ ಇಲ್ಲ. ಅದರಿಂದ ಫಸ್ಟು ಭ್ರಷ್ಟರು ಅವರೇ, ಮಾಜಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು. ಇವರಿಬ್ಬರು ತನಿಖೆ ನಡೆದ್ರೆ ಎಲ್ಲ ಐಚೆ ಬರ್ತದೆ. ಒತ್ತಾಯ ಮಾಡ್ತೀವಿ, ಮಾಡಿದ್ರು ಒಳ್ಳೇದೇ. ಇನ್ನು ಯಾಕಂದ್ರೆ ಸಾರ್ವಜನಿಕರ ಆಸ್ತಿ ಇದು, ಯಾರು ಯಾರಪ್ಪ ಮನೆ ದುಡ್ಡಲ್ಲ ಇದು ಸಾರ್ವಜನಿಕರ ಆಸ್ತಿ. ಅದನ್ನು ದಯವಿಟ್ಟು ಇವ್ರು ಲಾಸ್ಟ್ ಮೂಮೆಂಟಲ್ಲಿ ಮಾರ್ಚ್ವರೆಗಿರೋದು ಅದೇ ಶಿಪ್ ಮುಗಿಸ್ಕೊಳ್ಳೋದು, ಸಡನ್ ಆಗೋಗ್ಬಿಡೋದು, ಬಿಲ್ಗಳು ಮಾಡ್ಕೊಡೋದು, ಇದು ಈ ಥರ ಅವ್ಯವಹಾರಗಳು ಬೇಜ ನಡೆದಿದೆ ನಮ್ಮ ತಾಲೂಕು. ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ. ಸಿ ಮೇಡಮ್ ಸಾಹೇಬ್ರ ಮಾತಾಡಿ ಸರ್ಕಾರ.
ತಾಲೂಕು ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಮುರುಮಲ್ಲ ಕ್ಷೇತ್ರದ ಸದಸ್ಯರಾದಂಥ ರಾಜಣ್ಣನ ಅವರು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ವಿನಾಕಾರಣ ಮಾಜಿ ಉಪಾಧ್ಯಕ್ಷರಾದಂಥ ನನ್ನ ಮೇಲೆ ಮತ್ತು ಮಾಜಿ ಅಧ್ಯಕ್ಷರಾದಂಥ ಶಾಂತಮ್ಮನವರ ಮೇಲೆ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಕಾರಣ ಏನಪ್ಪ ಅಂತಂದರೆ, ತಾಲೂಕು ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಮೇಲಾಧಿಕಾರಿಗಳಿಂದ ದೃಢೀಕರಿಸಿಕೊಂಡು ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ಗಳು ರೆಕಾರ್ಡ್ ಮಾಡಿದ್ದಾರೆ, ಬಿಲ್ ರೆಕಾರ್ಡ್ ಮಾಡಿದ್ದಾರೆ. ಅದರಿಂದ ಯಾರು ಕೆಲಸ ನಿರ್ವಹಿಸಿದ್ದಾರೋ ಅವರು ಬಿಲ್ ತೊಗೊಂಡಿರ್ತಾರೆ, ಗುತ್ತಿಗೆದಾರರು. ಅದು ಬಿಟ್ಟರೆ ನಮ್ಮ ಸದಸ್ಯರಿಗಾಗಲಿ ನಮಗಾಗಲಿ ನಾವು ಯಾರು ಗುತ್ತಿಗೆದಾರರು ಅಲ್ಲ, ಅಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ನಮಗೂ ಇಲ್ಲ. ಏನೋ ಪಾಪ ವಿನಾಕಾರಣ ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಒಂದಂತೂ ನಿಜ, ಅನುದಾನಕ್ಕೆ ಕೊರತೆ ಇದೆ ಅಂತ ನಮ್ಮ ಸದಸ್ಯರು ಕೇಳುವಾಗ ನಾನು ಎದ್ದು ನಿಂತು ಮೊನ್ನೆ ಶಾಸಕರು ಅನುದಾನಗಳು ಹೆಚ್ಚು ತಗೊಂಡ್ಬರಬೇಕಾಗಿತ್ತು ತಾಲೂಕಿಗೆ ಅಂತ ಪ್ರಶ್ನೆ ಮಾಡಿದ್ದು ನಿಜ. ಅದು ಅವ್ರ ಕರ್ತವ್ಯ ಇತ್ತು. ಅದನ್ನು ಅವರು ತಿರುಗಿಸಿ ಅವರು ಉಲ್ಟಾ ನಿಮಗೆ ಹೇಳಿದ್ದಾರೆ. ಅದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಹಸದಸ್ಯರು ಭಾಳ ಒಳ್ಳೆಯದು ಅಂತ ಹೇಳಿ ನಾನು ಈ ವಿಷಯವನ್ನು ತಮ್ಮಿಂದ ಕೊಡ್ತೇನೆ.